ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಚೆರಿ ಬ್ಲಾಸಮ್ಸ್ ನನ್ನ ಹೆಸರು ಅಕ್ಷತಾ ಜೈನ್ ಸೊ ಇವತ್ತು ಒಂದು ಎರಡು ಪ್ರಾಡಕ್ಟ್ಸ್ನ ರಿವ್ಯೂ ಮಾಡ್ತಾ ಇದ್ದೀನಿ ಆಲ್ರೆಡಿ ಟೈಟಲ್ ನೋಡಿನೇ ಗೊತ್ತಾಗಿರತ್ತೆ ನಿಮಗೆ ಸೊ ತುಂಬ ಜನ ಹೇಳೋದು ಕೇಳಿರ್ತೀರಾ ಸೆಬಾಮೆಡ್ ಸೆಬಾಮೆಡ್ ತುಂಬ ಜನ ಸೆಬಾಮೆಡ್ ಯೂಸ್ ಮಾಡ್ತಾರೆ ಕೂಡ ಸೊ ಸೆಬಾಮೆಡ್ ಯೂಸ್ ಮಾಡ್ಬೋದಾ ಟ್ರಸ್ಟ್ ವರ್ತಿನಾ ಆ್ಯಂಡ್ ಈಸ್ ಇಟ್ ರಿಯಲಿ ವರ್ತ್ ದ ಹೈಪ್ ಯಾಕೆ ಅಂತ ಅಂದರೆ ನೀವು ಮೋಸ್ಟ್ ಆಫ್ ದ ಡಾಕ್ಟರ್ಸ್ ಇಂಡಿಯಾದಲ್ಲಿ ಸಜೆಸ್ಟ್ ಮಾಡೋದು ಫಸ್ಟ್ ಪ್ರಾಡಕ್ಟ್ ಇದರ್ ಹಿಮಾಲಯ ಇನ್ ಬಡ್ಜೆಟ್ ರೇಂಜ್ ಅಂತ ಅಂದರೆ ಇಲ್ಲ ಅಂತ ಅಂದರೆ ಮೋಸ್ಟ್ ಆಫ್ ದಿಮ್ ಸೆಬಾಮೆಡ್ ಸಜೆಸ್ಟ್ ಮಾಡ್ತಾರೆ ಸೊ ಅದರಿಂದ ರಿವ್ಯೂ ಮಾಡೋಣ ಅಂತ ಅನ್ನಿಸ್ತು ಹಾಗೂ ನಾನು ಚೆರಿಗೆ ಕೆಲವು ತಿಂಗಳುಗಳಿಂದ ಸೆಬಾಮೆಡ್ ಯೂಸ್ ಮಾಡ್ತಾ ಇದ್ದೀನಿ ಯೂಶ್ವಲಿ ನಿಮಗೆ ಗೊತ್ತಿರೋ ಥರ ಹಳೊಬ್ರು ನನ್ನ ವಿಡಿಯೋಸ್ ಯಾರಾದರೂ ನೋಡ್ತಿದ್ರೆ ನಿಮಗೆ ಗೊತ್ತಿರೋ ಥರ ನಾನು ಚೆರಿಗೆ ಹುಟ್ಟಿದಾಗಿನಿಂದನೂ ಅವಿನೋ ಯೂಸ್ ಮಾಡ್ತಿದ್ದು ಬಾಡಿ ವಾಶ್ ಆದರೂ ಆಗಿರ್ಬೋದು ಬಾಡಿ ಲೋಷನ್ ಆಗಿರ್ಬೋದು ಅವಿನೋ ಯೂಸ್ ಮಾಡ್ತಾ ಇದ್ದೆ ಸೊ ನನಗೊಂದು ಪರ್ಟಿಕ್ಯುಲರ್ ವೇರಿಯಂಟ್ ಇದೆ ಅವಿನೋದು ಡಾರ್ಕ್ ಬ್ಲೂ ಕಲರ್ ಮುಚ್ಚಳ ಇರುತ್ತೆ ಅದು ಓಟ್ ಮಿಲ್ಕ್ ಎಂದು ಅದು ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಚೆರಿಗೆ ಹಾಗೂ ಜಾಸ್ತಿ ಕಾಲ ಬಾಳತ್ತೆ ಹಾಗೂ ನರಿಶ್ಡ್ ಆಗಿರುತ್ತೆ ಬಟ್ ನನಗೆ ಅದು ಲಾಕ್ಡೌನ್ ಇದರಿಂದ ಬಹಳಷ್ಟು ವೆಬ್ಸೈಟ್ ಅಲ್ಲಿ ಹುಡುಕಿದ್ದೀನಿ ಸಿಗ್ತಾ ಇಲ್ಲ ಆ ಪರ್ಟಿಕ್ಯುಲರ್ ವೇರಿಯಂಟ್ ಸೊ ಅದಕ್ಕೋಸ್ಕರ ಈ ಸತಿ ಏನ್ ಮಾಡಿದ್ದೆ ಸೆಬಾಮೆಡ್ ತರಿಸಿದ್ದೆ ನಿಜವಾಗ್ಲೂ ಹೇಳಬೇಕು ಅಂತ ಅಂದ್ರೆ ತುಂಬಾ ಚೆನ್ನಾಗಿದೆ ನಂಗೆ ಸಖತ್ ಇಷ್ಟ ಆಯ್ತದೆ ಸೊ ಅದಕ್ಕೆ ನಿಮ್ಗೆ ಅದೊಂದು ಚಿಕ್ಕ ರಿವ್ಯೂಸ್ ಕೊಡ್ತಾ ಇದ್ದೀನಿ ಅದ್ರ ಬಗ್ಗೆ ನಾನು ಇಲ್ಲಿ ಮಾತಾಡ್ತಿರೋ ಪ್ರಾಡಕ್ಟ್ ಬಂದು ಸೆಬಾಮೆಡ್ ಅವರ ಬೇಬಿ ವಾಶ್ ಗೊತ್ತಿಲ್ಲ ತುಂಬಾ ಏನ್ ಹೇಳ್ತಾರೆ ಬ್ರೈಟ್ ಅಂತ ಅನ್ನಿಸ್ತಿದೆ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಯೂಶ್ವಲಿ ಮಕ್ಕಳಿಗೆ 5.5 PH ಇಸ್ ದ ಐಡಿಯಲ್ ಒನ್ ಅಂತ ಹೇಳ್ತಾರೆ ಯಾಕೆ ಅಂತ ಅಂದರೆ ಬೇಬಿ ಮಕ್ಕಳ ಸ್ಕಿನ್ ತುಂಬ ಮೃದುವಾಗಿರುತ್ತೆ ತುಂಬ ಡೆಲಿಕೇಟ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಐಡಿಯಲ್ PH ಲೆವೆಲ್ ಬಂದು ಅವ್ರದ್ದು 5.5 ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ನೀವು ನೋಡಿದ್ರೆ ಅದರಲ್ಲಿ ಐಡಿಯಲ್ ಫಾರ್ ಬೇಬಿ ಆ್ಯಂಡ್ ಸೂಟಬಲ್ ಫಾರ್ ಬೇಬಿ ಸೂಟಬಲ್ ಫಾರ್ ಬೆಸ್ಟ್ ಸ್ಕಿನ್ ಬೇಬಿ ಇಸ್ ಬೆಸ್ಟ್ ಸ್ಕಿನ್ ಹಾಗೆ ಹೀಗೆ ಅಂತೆಲ್ಲ ಮೆನ್ಷನ್ ಮಾಡಿರ್ತಾರೆ ಬಟ್ ನನ್ ಆಫ್ ದೆಮ್ ವಿಲ್ ಮೆನ್ಷನ್ ದ PH ಲೆವೆಲ್ ಸೊ ನನಗೆ ತುಂಬ ಇಷ್ಟ ಆಯಿತು ಅವರು 5.5 ಅಂತ ಹೇಳಿ PH ಲೆವೆಲ್ನ ಮೆನ್ಷನ್ ಮಾಡಿದ್ದಾರೆ ಸೊ ಇದು ಬಂದು ಬೇಸಿಕಲಿ ಜರ್ಮನಿ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋವಂತಹ ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನನಗೆ ಆಲ್ಮೋಸ್ಟ್ ಒಂದು ಮುಕ್ಕಾಲು ಖಾಲಿಯಾಗಿದೆ ಅಂತ ಅಂದ್ಕೊಳ್ತೀನಿ ಇದನ್ನ ನಾ ತಂದು ಆಲ್ಮೋಸ್ಟ್ 2.5 ತಿಂಗಳು 3 ತಿಂಗಳು ಮೇಲಾಗಿದೆ ಸೊ ಅವಾಗಿಂದನೂ ತುಂಬ ಚೆನ್ನಾಗಿ ಅಂತ ಅನ್ನಿಸ್ತಾ ಇದೆ ಆ್ಯಂಡ್ ಆ್ಯಸ್ ಯೂಶ್ವಲ್ ಅವಿನೋ ಥರ ಇದು ಕೂಡ ತುಂಬ ಚೆನ್ನಾಗಿದೆ ಅವಿನೋ ಕೂಡ ಚೆನ್ನಾಗಿದೆ ಅದರ ಅನ್ಅವೈಲಬಿಲಿಟಿ ಇರೋದ್ರಿಂದ ನಾನು ಇದು ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ದಿಸ್ ಇಸ್ 100% ಸೋಪ್ ಆ್ಯಂಡ್ ಆಲ್ಕಲಿ ಫ್ರೀ ಫಾರ್ ಜೆಂಟಲ್ ಆ್ಯಂಡ್ ಎಫೆಕ್ಟಿವ್ ಡೈಲಿ ಕ್ಲೆನ್ಸಿಂಗ್ ಇದು ತುಂಬ ಮೈಲ್ಡ್ ಆಗಿದೆ ಸೊ ಅದರಿಂದ ಮಕ್ಕಳ ಕಣ್ಣಿಗೆ ಏನಾದರೂ ಹೋದರೆ ಅಥವಾ ಏನಾದರೂ ಮಿಸ್ ಆಗಿ ಏನಾದರೂ ಸೋಪ್ ಹಚ್ಚಬೇಕಾದ್ರೆ ನಾಲ್ಗೆ ನೆಕ್ ಬಿಟ್ಟರೆ ಇರಿಟೇಷನ್ ಆಗೋದು ಆ ಥರ ಎಲ್ಲ ಏನೂ ಆಗಿಲ್ಲ ಬಟ್ ಏನು ಒಂದೇ ಒಂದು ಅಂತ ಅಂದರೆ ಲೈಟಾಗಿ ಫ್ರೇಗ್ರೆನ್ಸ್ ಇದೆ ಸೊ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿದೆ ಅದರಿಂದನೇ ನಂಗೆ ಬಹಳ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಬಟ್ ಯಾವುದೇ ಪ್ರಾಡಕ್ಟ್ಗೆ ಫ್ರೇಗ್ರೆನ್ಸ್ ಫ್ರೀ ಇದ್ರೇ ಅದು ತುಂಬ ಒಳ್ಳೆಯದು ಈ ರೀತಿ ಫ್ರೇಗ್ರೆನ್ಸ್ ಇದ್ದರೆ ಅಷ್ಟು ಒಳ್ಳೆಯದಲ್ಲ ಹೇಳ್ತಾರೆ ಬಟ್ ಇದರಲ್ಲಿ ವೆರಿ 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 ಮೈಲ್ಡ್ ಆಗಿರೋದ್ರಿಂದ ನಡೆಯುತ್ತೆ ಆ್ಯಂಡ್ ಇನ್ನೊಂದು ಏನು ಅಂತ ಅಂದರೆ ದಿಸ್ ಇಸ್ ಟಿಯರ್ ಫ್ರೀ ಫಾರ್ಮುಲಾ ವಿಚ್ ಇಸ್ ಪ್ರೂವನ್ ವೈಟಲ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಇರಿಟೇಷನ್ ಮಕ್ಕಳಿಗೆ ಚಿಕ್ಕ ಪುಟ್ಟ ಗುಳ್ಳೆ ಎದೇಳ್ತಾ ಇದ್ರೆ ಬೇಸಿಗೆಗಾಲಕ್ಕೆ ಇಲ್ಲ ರ್ಯಾಶಸ್ ಥರ ಆಗಿ ಇರಿಟೇಷನ್ ಏನಾದರೂ ಆಗ್ತಾ ಇದ್ರೆ ಕೆಲವೊಂದು ಸತಿ ನೀವು ಸೋಪ್ ಅಥವಾ ಬೇರೆ ಏನಾದರೂ ಬಾಡಿ ವಾಶ್ ಯೂಸ್ ಮಾಡ್ತಾ ಇದ್ದಾಗ ಇರಿಟೇಟ್ ಆಗ್ತಿದ್ರೆ ಇಟ್ಸ್ ಟೈಮ್ ಫಾರ್ ಯು ಟು ನೋ ನೀವು ಬಾಡಿ ವಾಶ್ನ ಚೇಂಜ್ ಮಾಡಬೇಕು ಓಕೆ ಅದು ಇನ್ನೊಂದು ಏನು ತುಂಬ ಇಷ್ಟ ಆಗಿದ್ದಿದ್ರದ್ದು ಏನು ಅಂತ ಅಂದರೆ ಈ ರೀತಿ ಪಂಪ್ ಇದೆ ಸೊ ಈಸಿಯಾಗಿ ಲಾಕ್ ಆಗುತ್ತೆ ನಂದು ಆ್ಯಕ್ಚುಲಿ ಏನು ಹೇಳ್ತಾರೆ ಅವಿನೋದು ಏನಾಗ್ತಿತ್ತು ಅಂತ ಅಂದರೆ ಮುಚ್ಚಳ ಇತ್ತು ಹಿಂಗೆ ಟಕ್ ಟಕ್ ಮಾಡೋ ಥರ ಮುಚ್ಚಳ ಇತ್ತು ಅದನ್ನ ಕೆಳಗಡೆ ಬಿದ್ದು ಆ ಮುಚ್ಚಳ ಒಡೆದೋಯ್ತು ಒಂದ್ಸತಿ ಸೊ ಹಾಗೆ ಮ್ಯಾನೇಜ್ ಮಾಡ್ತಾ ಇದ್ದೆ ಬಟ್ ಇದು ನನಗೆ ತುಂಬ ಇಷ್ಟ ಆಯಿತು ಪಂಪ್ ಇದೆ ತುಂಬ ಚೆನ್ನಾಗಂತ ಅನ್ಸುತ್ತೆ ಇದು ಆ್ಯಂಡ್ ಲಾಕಿಂಗ್ ಸಿಸ್ಟಮ್ ಕೂಡ ಇದೆ ಆರಾಮ್ಸೆ ಲಾಕ್ ಮಾಡ್ಕೊಳ್ಬೋದು ಆ್ಯಂಡ್ ಇನ್ನೊಂದೇನಪ್ಪ ಸೆಬಾಮೆಡ್ ಅವ್ರದ್ದು ಅಂತ ಅಂದರೆ ನಿಜವಾಗ್ಲೂ ಫ್ರೇಗ್ರೆನ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂಥರ ಮೈಲ್ಡ್ ಫ್ರೇಗ್ರೆನ್ಸ್ ನನಗೆ ಚೆರಿಗೆ ಸ್ನಾನ ಮಾಡಿಸ್ತಾ ಇರ್ಬೇಕಾದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅವಳಿಗೆ ನೀನು ಬಾಡಿ ವಾಶ್ ಕೊಡ್ತೀಯ ನಾನು ಯೂಸ್ ಮಾಡ್ತೀನಿ ಅಂತ ಅಷ್ಟು ಚೆನ್ನಾಗಿದೆ ತುಂಬ ಬ್ಯೂಟಿಫುಲ್ ಆಗಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಆ್ಯಂಡ್ 400 ml 740 rupees ಅಂತ ಅಂದ್ಕೊಳ್ತೀನಿ ನನಗೆ ಮರ್ತೋಗಿದೆ ಕಾಸ್ಟ್ ಎಷ್ಟು ಅಂತ ಅನ್ನೋದು ಸೊ 400 ml 740 rupees ಓಕೆ ಅವಿನೋ ಕೂಡ ಅಷ್ಟೇ ಹೆಚ್ಚು ಕಮ್ಮಿ ಆಗ್ತಿತ್ತು ಇದು ಅಷ್ಟೇ ಇದೆ ಏನು ವಿಶೇಷ ಎಕ್ಸ್ಟ್ರಾ ಪ್ರೈಸಿಂಗ್ ಅಂತ ಏನೋ ಅನ್ನಿಸ್ಲಿಲ್ಲ ಬಟ್ ಯೂಶ್ವಲ್ ಪ್ರಾಡಕ್ಟ್ಸ್ ಕಂಪೇರ್ ಮಾಡಿದ್ರೆ ಬೇಬಿ ಪ್ರಾಡಕ್ಟ್ಸ್ನ ಇದು ಸ್ವಲ್ಪ ಇಟ್ಸ್ ಆನ್ ದ ಹೈಯರ್ ಸೈಡ್ ಅಂತ ಅನಿಸುತ್ತೆ ಆ್ಯಂಡ್ ಇನ್ನೊಂದು
ಸ್ವಲ್ಪ ಏನ್ ಹೇಳ್ತಾರೆ ಎಲ್ಲದಕ್ಕೂ ಪ್ರೋಸ್ ಕಾನ್ಸ್ ಎರಡು ಇದ್ದೇ ಇರುತ್ತೆ. ಇದ್ರದ್ದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಅಂತ ನನ್ಗನ್ಸಿದ್ದು ಅಂದ್ರೆ ಸ್ವಲ್ಪ ಈ ಬಾಡಿ ಮಸಾಜ್ ಮಾಡಿದಾಗೆಲ್ಲ ಎಣ್ಣೆ ಹಚ್ಚಿರ್ತೀನಿ, ಇಲ್ಲಾಂದ್ರೆ ಮೋಸ್ಟ್ ಆಫ್ ದ ಟೈಮ್ ಇತ್ತೀಚೆಗೆ ಘೀ ಹಚ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರ್ತಕ್ಕಂಥ ತುಪ್ಪ. ಸೊ ಅದನ್ನೆಲ್ಲ ಹಚ್ಚಿದಾಗ ತಿಕ್ಕಿ ವಾಶ್ ಮಾಡ್ತಾ ಇರ್ತೀನಲ್ಲ ಅಂತ ಟೈಮಲ್ಲಿ ಏನಂತ ಅನ್ಸುತ್ತೆ, ಅಷ್ಟು ಬೇಗ ಹೋಗೋದಿಲ್ಲ ಎಣ್ಣೆ ಜಿಗ್ಟು ಅಂತ ಅನ್ಸುತ್ತೆ. ಅಥವಾ ನಾವೇನು ಬಾಡಿ ಆಯಿಲ್ ಯೂಸ್ ಮಾಡ್ತಾ ಇರ್ತೀರ ಅದ್ರದ್ದು ಮಸಾಜ್ ಎಣ್ಣೆ ಜಿಗ್ಟು ಬೇಗ ಹೋಗೋದಿಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ಇಟ್ ಇಸ್ ವೆರಿ ವೆರಿ ಮೈಲ್ಡ್ ಅಲ್ವಾ, ಸೊ ಅದಕ್ಕೋಸ್ಕರ ಬೇಗ ಹೋಗೋದಿಲ್ಲ. ಅದು ಒಂದೇ ನನಗೆ ನೆಗೆಟಿವ್ ಅಂತ ಅನ್ಸಿದ್ದು. ಅದು ಬಿಟ್ಟರೆ ಇನ್ನೆಲ್ಲ ತುಂಬ ಚೆನ್ನಾಗಿದೆ, ತುಂಬ ಮಾಯಿಶ್ಚರೈಸ್ಡ್ ಆಗಿ ಪ್ಲಂಪಿ ಆಗಿ ಸಖತ್ತಾಗಿದೆ, ಇರಿಟೇಷನ್ ಅಂತೂ ಆಗೋದಿಲ್ಲ. ಹಾಗೂ ನಿಮ್ಮ ಮಕ್ಕಳಿಗೆ ಡ್ರೈ ಸ್ಕಿನ್ ಏನಾದರೂ ಇದ್ದು ಇಚಿಂಗ್ ಏನಾದರೂ ಆಗ್ತಾ ಇದ್ರೆ ಅಥವಾ ರ್ಯಾಶಸ್ ತರ ಏನಾದರೂ ಆಗಿದ್ರೆ ನೀವು ಕಣ್ಣು ಮುಚ್ಕೊಂಡು ಇದನ್ನ ಯೂಸ್ ಮಾಡ್ಬೋದು. ಓಕೆ, ಸೊ ಅದಕ್ಕಿಂತ ಮುಂಚೆ ನನ್ನ ಡಿಸೆಂಬರ್ ಲಾಂಗ್ ಟ್ರಿಪ್ ಹೋದಾಗ ಚೆರಿಗೆ ಕೂಡ ನಾನು ಸನ್ಸ್ಕ್ರೀನ್ ತಗೊಂಡಿದ್ದೆ, ಅದು ಬಂದು ಸೆಬಾಮೆಡ್ ಅವರದೇ. ನಂಗೆ ಗೊತ್ತಿಲ್ಲ ಅದರಲ್ಲಿ ಯಾಕೆ ಪಿಕ್ಚರ್ಸ್ ಕ್ಲೀನಾಗಿ ಕಾಣ್ತಾ ಇಲ್ಲ ಅಂತ, ಹೆಂಗೆ ಹಿಡಿದ್ರು ಕಾಣ್ತಾ ಇಲ್ಲ, ತುಂಬ ಬ್ರೈಟಾಗಿ ಅಂತ ಅನ್ನಿಸ್ತಾ ಇದೆ. ಇದ್ರದ್ದು ಪಿಕ್ಚರ್ ಇನ್ನೊಂದು ಹಾಕಿರ್ತೀನಿ, ಎಲ್ಲ ಥರ ಟ್ರೈ ಮಾಡಿ ತೋರ್ಸಕ್ಕೆ ಆಗ್ತಾ ಇಲ್ಲ. ಓಕೆ, ದಿಸ್ ಇಸ್ ಪರ್ಫ್ಯೂಮ್ ಫ್ರೀ, ದಿಸ್ ಇಸ್ ಆಲ್ಸೋ ಅಗೇನ್ PH 5.5, ವಿಚ್ ಇಲ್ಲಿ ಬರ್ದಿದ್ದಾರೆ, ಅದು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಮಲ್ಟಿ ಪ್ರೊಟೆಕ್ಟ್ ಸನ್ ಲೋಷನ್ ಫಾರ್ ಡೆಲಿಕೇಟ್ ಆ್ಯಂಡ್ ಸನ್ ಸೆನ್ಸಿಟಿವ್ ಸ್ಕಿನ್. ಯೂಶಲಿ 1.5-2 ವರ್ಷ ಆಲ್ಮೋಸ್ಟ್ ಲೈಕ್ ನಾನು ದೊಡ್ಡವರಾದ್ಮೇಲೂ ಇದನ್ನು ನೋಡಿದ್ದೀನಿ, ಬಹಳಷ್ಟು ಜನಕ್ಕೆ ಏನಾಗುತ್ತೆ ಸ್ವಲ್ಪ ಹೊರಗಡೆ ಹೋಗಿದ ತಕ್ಷಣ ಮುಖ ಎಲ್ಲ ಕೆಂಪಗಾಗಿ ದದ್ದೆದೇಳಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಆ ರೀತಿ ಏನಾದರೂ ಇದ್ದರೆ ನೀವು ದಯವಿಟ್ಟು ಸನ್ಸ್ಕ್ರೀನ್ನ ಉಪಯೋಗಿಸಿ. ನನ್ನ ಇಂಜಿನಿಯರಿಂಗ್ ಟೈಮಲ್ಲೂ ನನ್ನ ಫ್ರೆಂಡ್ ಒಬ್ಬಳು ನೋಡ್ತಾ ಇದೆ, ಛತ್ರಿ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾಳೆ ಅಂತಂದರೆ ಮುಖ ಎಲ್ಲ ಫುಲ್ ಕೆಂಪಗಾಗಿ ಚಿಕ್ಕ ಚಿಕ್ಕ ರವೆಗಳೇ ಎದ್ಬಿಡುತ್ತೆ. ಸೊ ಆ ಥರ ನೀವೇನಾದರೂ ಅಷ್ಟು ಸೆನ್ಸಿಟಿವ್ ಆಗಿದ್ದರೆ ದಯವಿಟ್ಟು ಸನ್ಸ್ಕ್ರೀನ್ ಉಪಯೋಗಿಸಿ. ಹಾಗೂ ಇದರಲ್ಲಿ ದಿ ಬೆಸ್ಟ್ ಟ್ರಿಪಲ್ ಪ್ರೊಟೆಕ್ಷನ್ ವಿತ್ UVA UVB ಫಿಲ್ಟರ್ ಆ್ಯಂಡ್ ವೈಟಮಿನ್ ಇ safeguards against sun damage and irritation. Tumba chanagide actually, consistency kuda super agide and water resistant. This is most important. Usually enagutte enadru cream enadru hachkondi beach ge enadru ilid bitre mukha ella yen hachkondirtivi adella neeral hotog bidutte. So idu aa tara agadilla, water resistant, to tumba chanagide, use madabodu. And natural inulin and lecithin help to provide intense hydration. ನೀವು ಏನು ಹೇಳ್ತಾರೆ ಮಾಯಿಶ್ಚರೈಸರ್ ಸಪ್ರೇಟು ಸನ್ಸ್ಕ್ರೀನ್ ಸಪ್ರೇಟ್ ಅಂತ ಏನೂ ಇಲ್ಲ, ಇದನ್ನೇ ಉಪಯೋಗಿಸ್ಬೋದು ಮಾಯಿಶ್ಚರೈಸರ್ ಆಗಿ ಕೂಡ. ನಾನು ಈ ಟ್ರಿಪ್ಪಲ್ಲಿ ಏನು ಅವಳಿಗೆ ಡೈಲಿ ಹಚ್ತಾ ಇದ್ದೆ ಆವಾಗ ಮಾಯಿಶ್ಚರೈಸರ್ ಏನು ಅಪ್ಲೈ ಮಾಡ್ತಾ ಇರಲಿಲ್ಲ ಮುಖಕ್ಕೆ, ಹಾಗೂ ಬಾಡಿಗೆ ಸ್ವಲ್ಪ ಕಾಲ ಹತ್ರ ಹಚ್ತಾ ಇದ್ದೆ, ಯಾಕೆಂದರೆ ಅವಳಿಗೆ ಕಾಲ ಹತ್ರ ಸ್ವಲ್ಪ ಒಣಗ್ತಾ ಇರೋ ಥರ ಆಗ್ತಾ ಇತ್ತು ಮಡ್ಚು ಹತ್ರ ಮಂಡಿ ಚಿಪ್ ಹತ್ರ. ಸೊ ಅದಕ್ಕೆ ಮಾತ್ರ ಹಚ್ತಾ ಇದ್ದೆ, ಅದು ಬಿಟ್ಟರೆ ಇನ್ನೇನು ಡಬಲ್ ಥರ ಎಲ್ಲ ಏನು ಮಾಡಿಲ್ಲ. ಸೊ ವೈಟಮಿನ್ ಇ ಹೆಚ್ಚಿಗೆ ಇರೋದ್ರಿಂದ ಮಗುವಿನ ಸ್ಕಿನ್ ನರಿಷ್ಟ ಆಗಲಿಕ್ಕೆ ಸಖತ್ ಹೆಲ್ಪ್ ಆಗುತ್ತೆ. ಹಾಗೂ ಬೆಟರ್ ಅಂತ ಅಂದರೆ ಅವಾಯ್ಡ್ ದ ಮಿಡ್ ಡೇ ಸನ್ ಬಿಟ್ವೀನ್ 11 AM to 3 PM, ಯಾಕೆಂದರೆ ಈ ಟೈಮಲ್ಲಿ ಹಾರ್ಶ್ UV ರೇಸ್ ನಮ್ಮ ಸ್ಕಿನ್ ಡ್ಯಾಮೇಜ್ ಮಾಡೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಅಂಥ ಟೈಮಲ್ಲಿ ನೀವು ಹೊರಗಡೆ ಹೋಗಬೇಕಂದ್ರೆ ದಯವಿಟ್ಟು ಸನ್ಸ್ಕ್ರೀನ್ನ 30 minutes ಮುಂಚೆ ಅಪ್ಲೈ ಮಾಡಿ ಆದ ನಂತರ ಹೋಗಿ. ಓಕೆ, ಆ್ಯಂಡ್ ಓವರ್ ಎಕ್ಸ್ಪೋಜರ್ ಟು ದ ಸನ್ ಇಸ್ ಅ ಸೀರಿಯಸ್ ಹೆಲ್ತ್ ಥ್ರೆಟ್. ಹೌದು, ತುಂಬ ಬಿಸಿಲಿಗೆ ಎಕ್ಸ್ಪೋಸ್ ಆದಾಗ ಮಕ್ಕಳಿಗೆ ಏನಾಗುತ್ತೆ, ಬಾಡಿ ಹೀಟಪ್ ಆಗುತ್ತೆ, ಬಾಡಿ ಹೀಟಪ್ ಆಗಿ ಹೀಟ್ ಬಾಯಿಲ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಎಸ್ಪೆಷಲಿ ಬೆರಳುಗಳ ಸಂದಿಲಿ ಇಲ್ಲಿ, ಹಾಗೂ ಕಾಲುಗಳದು ಬೆರಳು ಸಂದಿಲಿ ಅಲ್ಲೆಲ್ಲ ಹೀಟ್ ಬಾಯಿಲ್ಸ್ ಥರ ಕೆಂಪು ಕೆಂಪಗೆ ಒಂಥರ ವಾಟರಿ ಬಬಲ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಸ್ವಲ್ಪ ಈ ಥರ ಎಲ್ಲ ಸನ್ಸ್ಕ್ರೀನ್ ಲೋಷನ್ ಈ ಥರ ಎಲ್ಲ ಹಾಕಿದಾಗ ಆದಷ್ಟು ಕಾಟನ್ ಬಟ್ಟೆ ಹಾಕ್ಕೊಳ್ಳಿ, ಸಿಂಥೆಟಿಕ್ ಆ ಥರ ಎಲ್ಲ ಏನು ಯೂಸ್ ಮಾಡಬೇಡಿ, ಆದಷ್ಟು ಸ್ಕಿನ್ ಫ್ರೆಂಡ್ಲಿ ಬಟ್ಟೆನ ಉಪಯೋಗಿಸಿ. ಓಕೆ, ಸೊ ಇದಿಷ್ಟು ಈ ಎರಡು ಪ್ರಾಡಕ್ಟ್ನ ರಿವ್ಯೂ, ಒಂದು ಬಂದು ಬೇಬಿ ವಾಶ್ ಹಾಗೂ ಒಂದು ಬಂದು ಸನ್ಸ್ಕ್ರೀನ್ ಲೋಷನ್ ಸೆಬಾಮೆಡ್ ಅವ್ರದ್ದು. 100/95 ಖಂಡಿತ ಕೊಡ್ಬೋದು. ಇನ್ನು 5 marks ಏನೇ ಕಟ್ ಮಾಡಿದೆ ಅಂತ ಅಂದರೆ ಇದು ಸ್ವಲ್ಪ ತುಂಬ ಮೈಲ್ಡ್ ಆಗಿದೆ ಅಲ್ಲ, ಸೊ ಇಷ್ಟು ಮೈಲ್ಡು ಎಣ್ಣೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ, 2 ಪಂಪ್ ತೊಗೊಳ್ಬೇಕಾಗತ್ತೆ. ಸೊ ಅದೊಂದೇ ಕಾರಣಕ್ಕೋಸ್ಕರ ಅಷ್ಟೆ. ಆ್ಯಂಡ್ ಸನ್ಸ್ಕ್ರೀನ್ ಲೋಷನ್ ನೋಡಿ ಟೆಕ್ಸ್ಚರ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ದಿಸ್ ಇಸ್ ಪರ್ಫ್ಯೂಮ್ ಫ್ರೀ ಅಗೇನ್, ಸೊ ಚೆನ್ನಾಗಿದೆ, ನಾನೇ ಹಚ್ಕೊಂಡು ತೋರಿಸ್ಬಿಡ್ತೀನಿ. ಸೊ ಇದು ಸ್ವಲ್ಪ ವೈಟ್ ಟಿಂಟ್ ಇದೆ, ದೊಡ್ಡವ್ರಿಗೆಲ್ಲ ಸನ್ಸ್ಕ್ರೀನ್ ಅಷ್ಟು ವೈಟ್ ಟಿಂಟ್ ಇರೋದಿಲ್ಲ ಇವಾಗೆಲ್ಲ, ಆ ಥರ ಬರೋದಿಲ್ಲ. ನೋಡಿ, ಹಚ್ಕೊಂಡು ಆದಮೇಲೆ ಲೈಟಾಗೆ ಒಂದು ಕೋಟಿಂಗ್ ಇದೆ ಅನ್ನೋ ಥರ ಕ್ಲೀನಾಗಿ ಗೊತ್ತಾಗ್ತಿದೆ. ಬಟ್ ಮಕ್ಕಳಿಗೆ ಇದು ಓಕೆ, ಇದು ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ ಸ್ಕಿನ್ ಅಬ್ಸಾರ್ವ್ ಆದಾಗ ಈ ವೈಟ್ ಟಿಂಟ್ ಏನು ಮೇಲೆ ನೋಡ್ತಾ ಇದ್ದೀರಾ ಅದು ಸ್ವಲ್ಪ ಹೊತ್ತಾದಮೇಲೆ ಹೊರಟೋಗುತ್ತೆ. ನೋಡಿ, ಹೋಯ್ತು ಆ್ಯಕ್ಚುಲಿ, ನಾನು ಕಂಪ್ಲೀಟಾಗಿ ಅಬ್ಸಾರ್ಬ್ ಆಗಿದೆ, ನಾನು ಹಚ್ಚಿದ್ದೀನೋ ಇಲ್ವೋ ಅಂತಲೂ ಗೊತ್ತಾಗೋದಿಲ್ಲ ಇವಾಗ. ಸೊ ಆ ವೈಟ್ ಟಿಂಟ್ ಕೂಡ ನಿಮಗೆ ಇಶ್ಯೂ ಅಲ್ಲ. ಆ್ಯಂಡ್ ಬೇಬಿ ವಾಶ್ ಬಂದರೆ
ನಿಜವಾಗ್ಲೂ ಯಾರಾದರೂ ಸವಾಮಾಡಿ ಯೂಸ್ ಮಾಡ್ತಿದ್ರೆ ದಯವಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಯಾಕಂದರೆ ಈ ಬೇಬಿ ವಾಷ್ ನನಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದೆ ಚೆರಿಗೆನ ಅಂತ ಅನ್ಸುತ್ತೆ. ಆ ಸ್ಮೆಲ್ಗೆನ ಸಕ್ಕತ್ತಾಗೆ ತುಂಬ ರಿಲ್ಯಾಕ್ಸ್ಡ್ ಆಗಿ ಸೂತಿಂಗ್ ಆಗಿ ಫೀಲ್ ಆಗುತ್ತೆ. ಸೊ ನೀವು ಯಾರಾದರೂ ಬೇಬಿ ವಾಷ್ ಅಥವಾ ಸೆಬಾಮೆಟ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ಬರೋದು ತಿಳಿಸಿ ನಿಮ್ಮ ಅನಿಸಿಕೆ ಏನು ಅಂತ. ಯಾಕೆ ಅಂತ ಅಂದರೆ ಒಬ್ರೊಬ್ರದ್ದು ಒಂದೊಂದು ಅಭಿಪ್ರಾಯಗಳಿರುತ್ತೆ. ಸೊ ನೋಡೋರಿಗೆ ಒಂದು ಒಳ್ಳೆ ಏನು ಹೇಳ್ತಾರೆ ಇನ್ಫಾರ್ಮೇಷನ್ ಸಿಕ್ಕಿದಂಗೆ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಆ್ಯಂಡ್ ಈ ಪಂಪಲ್ಲಿ ದಿಸ್ ಇಸ್ ಟ್ರಾನ್ಸ್ಪರೆಂಟ್ ಅಗೇನ್, ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಇವಾಗ ಕ್ಯಾಮ್ರಲ್ಲಿ ಕಾಣುತ್ತೆ ಅಂತ. ತುಂಬ ಲೈಟ್ ರಿಫ್ಲೆಕ್ಟ್ ಆಗ್ತಿದೆ. ಹಾಂ, ಸೂಪರಾಗಿದೆ. ಹಾಕೊಂಡ್ಬಿಟ್ಟಿದ್ದೀನಿ, ಏನು ಮಾಡೋದು, ಇದು ವೇಸ್ಟ್ ಆಗುತ್ತೆ ಇವಾಗ, ನಿಮಗೆ ತೋರಿಸ್ಬೇಕಲ್ಲ ಅಂತ ಹೇಳಿ ಹಾಕ್ಕೊಂಡಿದ್ದೆ ಅಷ್ಟೆ. ಹಾಂ, ಸೊ ಇದು ಈ ರೀತಿ ಯೂಸ್ ಮಾಡ್ಬೋದು, ನೀವು ಆರಾಮ್ಸೆ ಯೂಸ್ ಮಾಡ್ಬೋದು. ಎರಡು ಪ್ರಾಡಕ್ಟ್ಸ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಸೆಬಾಮೆಡ್ ಮಾತಾಡಂಗಿಲ್ಲ, ಆ್ಯಕ್ಚುಲಿ ಪ್ರಾಡಕ್ಟ್ಸ್ ಅಷ್ಟು ಚೆನ್ನಾಗಿರುತ್ತೆ ಎಲ್ಲ ಹೇಳ್ತಾರೆ. ಆ್ಯಂಡ್ ನಾ ಯೂಸ್ ಮಾಡ್ತಿದ್ದೆ ಅಲ್ಲ, ನನ್ನ ಕಸಿನ್ ಕೂಡ ಒಬ್ಳು ಯೂಸ್ ಮಾಡಿದ್ದಾಳೆ ಅವಳ ಮಗುಗೆ. ಸೊ ತುಂಬ ಚೆನ್ನಾಗಿದೆ ಹೇಳಿದ್ಲು. ಸೊ ನನಗೂ ಒಂದು ಸ್ವಲ್ಪ ಧೈರ್ಯ ಬಂತು, ಓಕೆ ಯೂಸ್ ಮಾಡ್ಬೋದು ಅಂತ. ಯೂಶ್ವಲಿ ನಾನು ಚೆರಿ ಮೇಲೆ ಏನು ಪ್ರಭಾವ ಮಾಡ ಏನು ಚೆರಿ ಮೇಲೆ ಏನು ಏನು ಟ್ರಯಲ್ ಆ್ಯಂಡ್ ಎರರ್ ಎಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ನನ್ನ ಮೇಲೆ ಮಾಡ್ಕೊಳ್ತೀನಿ, ಅವಳ ಮೇಲೆ ಮಾಡೋದಿಲ್ಲ. ಸೊ ಸ್ಕಿನ್ ತುಂಬ ಸೆನ್ಸಿಟಿವ್ ಅಲ್ವಾ, ಸೊ ಅದಕ್ಕೋಸ್ಕರ ಬೇಡ ಅಂತ ಮಾಡಿರಲಿಲ್ಲ. ಸೊ ಇವಾಗ ಟ್ರೈ ಮಾಡಿದೆ, ತುಂಬ ಚೆನ್ನಾಗಂತ ಅನಿಸ್ತು. ರಿವ್ಯೂಸ್ ನೋಡಿ ತೊಗೊಂಡಿದ್ದು ಆ್ಯಕ್ಚುಲಿ. ಇದು ನಿಮ್ಮ ಮಕ್ಕಳಿಗೆ ಯಾವ್ದು ಯೂಸ್ ಮಾಡಬೇಕು, ಹುಟ್ಟಿದಾಗಿನಿಂದ ಯಾವ್ದು ಯೂಸ್ ಮಾಡಬೇಕಂತ ಏನಾದರೂ ಡೌಟ್ ಇದ್ದರೆ ನೀವು ಆರಾಮ್ಸೆ ಸೆಬಾಮೆಟ್ನ ಪ್ರಿಫರ್ ಮಾಡ್ಬೋದು. ಅವಿನೋ ಇಸ್ ಆಲ್ಸೋ ವೆರಿ ನೈಸ್, ತುಂಬ ಚೆನ್ನಾಗಿದೆ ಅದು ಕೂಡ. ಸೊ ನಿಮಗೆ ಬಜೆಟ್ ತಕ್ಕಂಗೆ ಯಾವ ರೀತಿ ಮಗುವಿನ ಸ್ಕಿನ್ ಇದೆ ಅನ್ನೋದ್ರ ಮೇಲೆ ನೀವು ತೊಗೊಂಡ್ರೆ ಉತ್ತಮ. ಸೊ ಹಾಗಾದರೆ ನನ್ನ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ನಾನು ಕೊಟ್ಟ ಪ್ರಾಡಕ್ಟ್ ರಿವ್ಯೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗೋದ್ರ ಜೊತೆಯಲ್ಲಿ ಪುಟಾಣಿ ರೆಡ್ ಕಲರ್ ಐಕನ್ ಬಂದಿರುತ್ತೆ, ಆ ಬೆಲ್ ಐಕನ್ ಒತ್ತಿದ್ರೆ ನಾನು ಪ್ರತಿ ಸತಿ ಏನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅದು ನಿಮಗೆ ನೋಟಿಫಿಕೇಷನ್ ಥರ ಬರುತ್ತೆ ಮೊಬೈಲ್ಗೆ. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಂಟಿನ್ ಮೈ ನೆಕ್ಸ್ಟ್ ವೀಡಿಯೋ. ಆಲ್ ದಿ ಬೆಸ್ಟ್, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಧನ್ಯವಾದಗಳು. ಸಾರಿ ಅಬೌಟ್ ದಿಸ್ ಲೈಟಿಂಗ್, ಗೊತ್ತಿಲ್ಲ ಏನಕ್ಕೆ ಎಲ್ಲ ಬೆಳಕು ಬಂದು ನನ್ನ ಮುಖದ ಮೇಲೆ ಬೀಳ್ತಾ ಇದೆ ಅಂತ. ಸೊ ನೆಕ್ಸ್ಟ್ ವೀಡಿಯೋಲಿ ಅದನ್ನ ಸರಿ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್.